ಹಾಯ್, ವೆಲ್ಕಮ್ ಟು ಹೇಗಿದ್ರ. ನಾನು ಬಸವರಾಜ್. ಇವತ್ತಿನ ವಿಡಿಯೋದಲ್ಲಿ ಒಂದು ಏಡಿ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಾ ಇದೆ. ನೋಡ್ಬೋದು, ತುಂಬಾ ದಿನದ ಆದ್ಮೇಲೆ ಏಡಿ ಸಿಕ್ಕಿದೆ. ತವಾ ಫ್ರೈ ಮಾಡಿದ್ದೀನಿ. ನೋಡ್ಬೋದು, 10 ಕಾಲು ಇರುತ್ತೆ, ಅದರಲ್ಲಿ ಇಲ್ಲಿ ಇರೋದು 9 ಮಾತ್ರ. ಅಲ್ಲಿ ತವಾ ಫ್ರೈ ಮಾಡುವಾಗ ನೋಡಿದ್ರೆ ಬಾಯಲ್ಲಿ ನೀರು ಬಿಡಕ್ಕಾಗಲಿಲ್ಲ, ಒಂದು ತಿಂದ್ಬಿಟ್ಟೆ. ಇಲ್ಲಿ 9 ಇದೆ, ಇದೆ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಹೇಳ್ತೀನಿ. ನೋಡ್ಬೋದು, ಎರಡು ದೊಡ್ಡ ಕಾಲಿದೆ, ಅದರಲ್ಲಿ ಒಂದನ್ನ ಇವಾಗ ಟೇಸ್ಟ್ ಮಾಡ್ತೀನಿ. ಇದನ್ನ ಯಾವ ಕಡೆಯಿಂದ ತಿನ್ನೋದು, ಯಾವ ಕಡೆಯಿಂದ ಕೊಡೋದು, ಒಂಥರ ಕಲ್ ತಿಂದಂಗೆ ಇದೆಯಪ್ಪ ಇದು. ಓಕೆ, ಇದನ್ನ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತಪ್ಪ ಇದು. ನೋಡ್ಬೋದು ಒಳಗಡೆ ಎಷ್ಟೊಂದು ಜ್ಯೂಸಿ ಆಗಿದೆ ಅಂತ. ಇದೊಂಥರ ಟೇಸ್ಟೇ ಬೇರೆ ಇದೆ. ಮಟನ್ ಚಿಕನ್ ತಿನ್ನೋದ್ರಿಂದ ಇದನ್ನ ತಿನ್ನೋದು ಬೆಸ್ಟ್ ಅನ್ಸುತ್ತೆ. ಫಿಶ್ ಕಿತಾನು ಬೆಟರ್ ಇದು, ಒಂಥರ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಇದೆ ಇದು. ಓಕೆ, ಅದರಲ್ಲಿ ಏನೂ ಇಲ್ಲ. ಇದೆಲ್ಲ ಏನಿದೆ ಅಲ್ಲ, ಇದು ಒಳಗಡೆ ಇರೋದು ಅದರ ಮೀಲ್ಸ್ ಮಟನ್ ಇದು. ಇದನ್ನೆಲ್ಲ ತಿನ್ಬೇಕು, ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಆಗಿದೆ, ಯಾರು ಏಡಿ ತಿನ್ನಲ್ವೋ ಈ ವಿಡಿಯೋ ನೋಡಿದ ಮೇಲೆ ತಿನ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿದೆ ಈ ಏಡಿ ತವಾ ಫ್ರೈ. ಇದೆಲ್ಲ ಏನೈತಲ್ಲ, ಅಲ್ಟಿಮೇಟ್ ಇರುತ್ತೆ, ತಿನ್ಬೇಕು ಇದನ್ನ. ಏಡಿ ತವಾ ಫ್ರೈ ಮಾಡುವಾಗ ಯಾವ ರೀತಿ ಇರುತ್ತೇನೋ, ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಬಟ್ ಇದನ್ನ ಹುರಿದಾದ್ಮೇಲೆ ಈ ತರ ಟೇಸ್ಟ್ ನಾನು ಎಲ್ಲಿ ನೋಡಿಲ್ಲ. ಯಾ ಮಟನ್ ಚಿಕನ್ ಎಲ್ಲ ತಿಂದಿದ್ದೀನಿ, ಸೊ ಈ ತರ ಟೇಸ್ಟು ಎಲ್ಲಿ ಸಿಗೋದಿಲ್ಲ. ಇದನ್ನ ಟ್ರೈ ಮಾಡ. ಮೇನ್ ಇದರಲ್ಲಿ ಇರೋದು ಜಾಸ್ತಿ ಮಟನು. ಸೌಂಡ್ ಯಾವ ರೀತಿ ಫಿಕ್ ಆಗ್ತಾ ಇದೆ ನೋಡ್ಬೋದು, ತುಂಬಾ ಹಾರ್ಡ್ ಇದೆ. ಮೇಲ್ಗಡೆ ಲೇರು ಬರುತ್ತೆ, ಇದಕ್ಕೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದೇ ಮಟನು ಎಷ್ಟೊಂದು ಸ್ಮೂತ್ ಆಗಿದೆ, ಹತ್ತಿ ಹತ್ತಿ ಹಿಡ್ದಂಗಿದೆ. ಸೂಪರ್ ಗುರು. ಖಾಲಿ ಮಟನ್ ಚಿಕನ್ ತಿನ್ನೋರು, ಫಿಶ್ ತಿನ್ನೋರು, ನಾವು ಏಡಿ ತಿನ್ನಲ್ಲಪ್ಪ ಅನ್ನೋರು ಇದನ್ನ ಟ್ರೈ ಮಾಡಿ ನೋಡಿ. ನೀವು ಜನ್ಮದಲ್ಲೇ ಮಟನ್ ಚಿಕನ್ ಗಿಂತ ಇದನ್ನ ಜಾಸ್ತಿ ಇಷ್ಟಪಡ್ತೀರ. ಓಕೆ, ಇನ್ನೊಂದಿದೆ. ಸಾಕು, ನೀವು ಮನೇಲಿ ತಿಂತಾರೆ, ಎಲ್ಲ ಒಬ್ಬನೇ ತಿಂದ್ರೆ ಅಷ್ಟೇ ಚಚ್ಚಿ ಬಿಡ್ತಾರೆ. ಒಂದು ಚಿಕ್ಕದ ಕಾಲಿದೆ, ಅದನ್ನು ಟ್ರೈ ಮಾಡಿಬಿಡೋಣ. ಒಂದು ಚಿಕ್ಕದಿದೆ, ಇದನ್ನ ಟ್ರೈ ಮಾಡ್ತೀನಿ. ಇದನ್ನ ಏಡಿನ ತವಾ ಫ್ರೈ ಮಾಡೋದಕ್ಕಿಂತ ಕೆಂಡದಲ್ಲಿ ಸುಡಬೇಕು, ಇನ್ನೂ ಟೇಸ್ಟ್ ಬರುತ್ತೆ. ಚೆನ್ನಾಗಿದೆ, ಅದನ್ನು ಜಾಸ್ತಿ ಆಗಿದ್ದಷ್ಟು ಟೇಸ್ಟ್ ನಿಮ್ಗೆ ಬಯಲು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ಆಗಿಲ್ಲ, ಮತ್ತೆ ಅದರದೇ ಒಂಥರ ಟೇಸ್ಟ್ ಇರುತ್ತೆ, ಬೇರೆ ಟೇಸ್ಟ್ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ತಿನ್ಬೇಕಾದ್ರೆ. ಫೀಲ್ ನೋಡ್ಬೋದು, ಇಲ್ಲಿ ಒಳಗಡೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತಕ್ಕೊಂಡು ತಿನ್ಬೋದು. ನೋಡ್ಬೋದು, ಒಂದ್ ಏಡಿ ಏನಾದ್ರು ನೀವು ತಿಂದ್ರೆ ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ, ಸಾಕಾಗೋದಿಲ್ಲ, ಅಷ್ಟೊಂದು ರುಚಿ ಇದೆ ಇದು. ಇದನ್ನ ತವಾ ಫ್ರೈ ಮಾಡ್ಬೇಕಾದ್ರೆ ಎಣ್ಣೆಲ್ಲಿ ಯಾವ ರೀತಿ ಸಿಗಿತಾ ಇದೆ ನೋಡ್ಬೋದು, ಯಾಕೆಂದ್ರೆ ಒಳಗಡೆ ಎಲ್ಲ ಬೇಯಿ ಚೆನ್ನಾಗಿ ಬೆಂದಿರ್ಬೇಕಲ್ಲ, ಬೆಂದ್ರೇನೆ ಚೆನ್ನಾಗಿರೋದು. ಸ್ವಲ್ಪ ಸ್ವಲ್ಪ ಇರುತ್ತೆ, ನಿಧಾನಕ್ಕೆ ತಗೊಂಡು ತಿನ್ಬೇಕು, ಸ್ವಲ್ಪ ತಾಳ್ಮೆ ಬೇಕು ಇದಕ್ಕೆ ತಿನ್ನಕ್ಕೆ ಅಷ್ಟೇ. ಇದನ್ನ ತಿನ್ಬೇಕಾದ್ರೆ ಹುಷಾರಾಗಿ ತಿನ್ಬೇಕು, ಹಲ್ಲೇನಾದ್ರೂ ಡ್ಯಾಮೇಜ್ ಇದ್ರೆ ಬೇಗ ಕೈಯಲ್ಲಿ ಬಂದ್ಬಿಡುತ್ತೆ ಅಷ್ಟೇ. ಇದು ಫಸ್ಟ್ ವಿಡಿಯೋ, ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ತರದ ಫುಡ್ ವ್ಲಾಗ್ಗಳು ಬರ್ತಾ ಹೋಗುತ್ತೆ ವಿಲೇಜ್ ಅಲ್ಲಿ. ಸೊ ಬೇರೆ ಬೇರೆ ವಿಡಿಯೋ ತರ ಟ್ರೈ ಮಾಡೋಣ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ.